ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮೇಡಮ್, ನಿದ್ದೆ ಬರ್ತಿಲ್ಲ ಅಂತ ಮನೆ ಆಚೆ ವಾಕ್ ಮಾಡ್ತಿದ್ದೆ, ಆಗ ಲೀಲಾ ಮೇಡಮ್ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಿದ್ರು, ಅನುಮಾನ ಬರೋ ಹಾಗೆ ಮಾತಾಡ್ತಿದ್ರು. ನನ್ನ ನೋಡಿ ಮನೆ ಒಳಗೆ ಓಡ್ ಬಂದ್ರು ಮೇಡಮ್. ಅದಕ್ಕೆ ನಾನು ಏನು ಅಂತ ಅನುಮಾನದಲ್ಲಿ ಇವ್ರನ್ನ ಫಾಲೋ ಮಾಡ್ಕೊಂಡ್ಬಂದೆ. ಆದ್ರೆ ಇವ್ರು ಹೀಗೆ ನನ್ನ ಸಿಕ್ಕಾಕ್ಸ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇವ್ರ ಪ್ಲಾನು ಹೀಗಿದೆ ಅಂತ ನನ್ಗೆ ಅರ್ಥನೂ ಆಗಿಲ್ಲ ಮೇಡಮ್. ಅಯ್ಯೋ ಅಯ್ಯೋ ಅಯ್ಯೋ, ವಾಯ್ ತೆಗೆದ್ರೆ ಬರೀ ಸುಳ್ಳೇ ಹೇಳ್ತಿಯಲ್ಲ. ಹಂಗ್ ನೋಡಿದ್ರೆ ನಿದ್ದೆ ಬರದೆ ಆಚೆಗ್ ಬಂದವಳ್ ನಾನು. ಆಚೆ ಬಂದ್ ನೋಡಿದ್ರೆ ಅದಕ್ಕೆ ನಿಮ್ ರೂಮ್ ಬಾಗಿಲು ತೆಗ್ದೈತೆ. ನಾನೆಲ್ಲೋ ಗೌರವ ಬಾಗ್ಲ ಹಾಕೋದನ್ನ ಮರ್ತು ಬಿಟ್ಟವಳೆ ಅಂತ ಹಾಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರೆ ನಿಮ್ ರೂಮ್ ಕಡೆಗ್ ಬತ್ತವಳದ್ಕೆ ಇವಳು, ನನ್ಗೆ ಯಾಕೋ ಅನುಮಾನ ಬಂದು ಇವಳೆ ಪಾಲ ಮಾಡ್ಕೊಂಡ್ ಬಂದೆ, ಸೀದಾ ನಿಮ್ ರೂಮ್ ಬಂದು. ಆಗ ಗೊತ್ತಾಯ್ತು ತಿಜೋರಿ ಬೀಗದ ಕೈ ಕದ್ದು ದುಡ್ಡು ಕದ್ಯಕ್ ಬಂದವಳೆ ಅಂತ. ಬಿಡ್ತೀನಾ, ಸರಿಯಾದ ಟೈಮ್ಗೆ ಬಂದು ಹಿಡ್ದಾಕ್ಬಿಟ್ಟೆ ಅದ್ಕೆ. ಏ ಲೀಲಾ ಬೇಡ ನೋಡು, ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ದುರ್ಗಾ, ನಿಂದ್ ಯಾಕೋ ಮಾತು ಅತಿಯಾಯ್ತು, ಸ್ವಲ್ಪ ಅದ್ಭಸ್ತಾಗಿರೋ. ಮೇಡಮ್ ಶ, ಯಾವ್ದೇನಾರ ಆಗ್ಲಿ ನೀನ್ ಯಾಕೆ ಈಟೋತ್ ನಂಗೆ ಈ ರೂಮಗ್ ಬಂದೆ? ಯಾರು ನಿನ್ನ ಬರ ಕೇಳಿದ್ದು? ಕರ್ದೋರ್ ಯಾರು ನಿನ್ನ? ಮೇಡಮ್ ದಯವಿಟ್ಟು ಇವ್ರು ಹೇಳದ್ ನಂಬೇಡಿ. ಮತ್ತೆ ನೀನ್ ಹೇಳೋದನ್ನ ನಾನ್ ನಂಬೇಕಾ? ಏನಾಯ್ತು ಅಂತ ನಾನು ಹೇಳ್ತೀನಿ ಕಣವಾ.